ಹಾಸನದಲ್ಲಿ ಭಾರಿ ಮಳೆಯಾಗಿದ್ದು ಮನೆಗಳಿಗೆ ನೀರು ನುಗ್ಗಿದೆ. ಬಸವಾಪಟ್ಟಣ ಗ್ರಾಮದಲ್ಲಿ 30 ಮನೆಗಳಿಗೆ ನೀರು ನುಗ್ಗಲ್ಪಟ್ಟಿದೆ. ರಾಮನಾಥಪುರ ಹೋಬಳಿಯಲ್ಲಿ ಮನೆಗೆ ನೀರು ನುಗ್ಗಿರುವಂತಹ ವಿಚಾರ, ರಸ್ತೆಗೆ ಬಿದ್ದಂತಹ ಬೃಹತ್ ಮರ ಕೊಚ್ಚಿ ಹೋಗಿವೆ ರಸ್ತೆಗಳು. ಜಿಡ್ಡೇನಹಳ್ಳಿ ಹಾರಂಗಿ ನಾಲೆ ಒಡೆದು ರಸ್ತೆಗೆ ನೀರು ನುಗ್ಗಿದೆ. ನಾಲೆ ಬದಿಯ ಅಡಿಕೆ ತೋಟಗಳು ಸಹ ಜಲಾವೃತಗೊಂಡಿವೆ. ಹಾಸನದಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರ ಪರಿಣಾಮವಾಗಿ ಮನೆಗಳಿಗೆ ನೀರು ನುಗ್ಗಿರೋದನ್ನ ಗಮನಿಸಬಹುದಾಗಿದೆ. ಮನೆಯ ಸಾಮಾನೆಲ್ಲವನ್ನು ಕೂಡ ಹೊರಕ್ಕೆ ಇಟ್ಟು ಜನ ಈಗ ಸದ್ಯ ಆ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಕಾಲ ಕಳೆಯುವಂತಹ ಪರಿಸ್ಥಿತಿ ಈಗ ನಿರ್ಮಾಣಗೊಂಡಿದೆ. ಇದು ಸುಮಾರು 30 ಮನೆಗಳಿಗೆ, ಬಸವಾಪಟ್ಟಣ ಗ್ರಾಮದಲ್ಲಿರುವಂತಹ ಸುಮಾರು 30 ಮನೆಗಳಿಗೆ ಇದೇ ರೀತಿಯಲ್ಲಿ ನೀರು ನುಗ್ಗುತ್ತಿದೆ. ಮನೆಗೆ ನೀರು ನುಗ್ಗಿದ್ರ ಪರಿಣಾಮವಾಗಿ ಮನೆಯಿಂದ ನೀರನ್ನ ಹೊರಹಾಕ್ತಾ ಇರುವಂತಹ ದೃಶ್ಯ ಅಲ್ಲಿ ಕಾಣಿಸುತ್ತೆ. ಇನ್ನು ಭಾರಿ ಮಳೆ ಆಗ್ತಾ ಇದೆ ಹಾಸನದಲ್ಲಿ. ಇದರ ಪರಿಣಾಮವಾಗಿ ತೋಟಗಳಿಗೂ ಕೂಡ, ಅಡಿಕೆ ತೋಟಗಳಿಗೆ ಹೇಗೆ ನೀರು ನುಗ್ಗಿದೆ, ಜಲಾವೃತವಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ನಾಲೆ ಬದಿಯ ಅಡಿಕೆ ತೋಟ ಇದು. ಜಿಡ್ಡೇನಹಳ್ಳಿ ಹಾರಂಗಿ ನಾಲೆ ಒಡೆದ ಪರಿಣಾಮವಾಗಿ ರಸ್ತೆಗೆ ನೀರು ನುಗ್ಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ. ಸಂತೋಷ, ಹಾಸನದ ಮಳೆಯ ಎಫೆಕ್ಟ್ ಏನೆಲ್ಲ ಆಗ್ತಾ ಇದೆ? ದಿವ್ಯ ಜ್ಯೋತಿ, ಹಾಸನದಲ್ಲಿ ತುಂಬಾ ಜೋರು ಮಳೆ ಆಗಿರೋದ್ರಿಂದ ರಾಮನಾಥಪುರ ಹೋಬಳಿಯ ಹಲವು ಹಳ್ಳಿಗಳಲ್ಲಿ ತುಂಬಾ ಸಮಸ್ಯೆ ಆಗಿದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಸುಮಾರು 30 ಮನೆಗಳಿಗೆ ನೀರು ನುಗ್ಗಿ ಅವರು ತಾತ್ಕಾಲಿಕವಾಗಿ ಮನೆಯನ್ನ ಖಾಲಿ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಜಮೀನಿಗೆ ನೀರು ನುಗ್ಗಿ ಆ ಜಮೀನು ಕೂಡ ಸಂಪೂರ್ಣ ಜಲಾವೃತವಾಗಿದೆ. ಒಂದು ಕಡೆ ರಸ್ತೆ ಬೃಹತ್ ಗಾತ್ರದ ಮರ ಬಿದ್ದು ಸಂಚಾರ ಅಸ್ತವ್ಯಸ್ತ ಆಗಿತ್ತು. ಅದ್ರ ಜೊತೆಗೆ ಕೆರೆಯ ಒಂದು ಏರಿ ಒಡೆದಿದ್ರಿಂದ ಒಂದು ರಸ್ತೆ ಸಂಪೂರ್ಣ ಕೊಚ್ಚಿ ಹೋಗಿರ್ತಕ್ಕಂತಹ ಘಟನೆ ಕೂಡ ನಡೆದಿದೆ. ಒಟ್ಟಾರೆ ರಾತ್ರಿ ಇಡೀ ಸುರಿದಂತಹ ಭರ್ಜರಿ ಮಳೆಗೆ ಹಾಸನದ ಹಲವಾರು ಹಳ್ಳಿಗಳಲ್ಲಿ ಒಂದು ರೀತಿ ಅವಾಂತರವೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಸಂತೋಷ ನಿಮ್ಮೆಲ್ಲ ಮಾಹಿತಿಗೆ. ಹಾಸನದಲ್ಲಿ ಕಳೆದ ರಾತ್ರಿಯಿಂದ ಧೋವಂತ ಸುರಿದಂತಹ ಮಳೆ ಹಲವಾರು ಸಮಸ್ಯೆಗಳನ್ನ ತಂದಿಟ್ಟಿದೆ. ಮನೆಗಳಿಗೆ ನೀರು ನುಗ್ಗಿದೆ ಮತ್ತು ಜಮೀನುಗಳಿಗೆ ನೀರು ನುಗ್ಗಿರುವಂತಹ ದೃಶ್ಯ ನೋಡ್ತಾ ಇದ್ರಿ. ಅಡಿಕೆ ತೋಟ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ರಸ್ತೆಯಲ್ಲಿ ಬೃಹತ್ ಮರ ಕೂಡ ಬಿದ್ದಿದ್ದು ಸದ್ಯ ಆ ರಸ್ತೆ ಕೂಡ ಹಾಳಾಗಿದೆ.